ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ಸೊಂದಿಗೆ ಬಂದಿದ್ದೀವಿ ಯಾವ ಟಾಪಿಕ್ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಪ್ರಮುಖ ಪ್ರಶಸ್ತಿಗಳು ಈ ಪ್ರಶಸ್ತಿಗಳು ತಮ್ಮ ಎಕ್ಸಾಮ್ಗೆ ಬಹಳ ಇಂಪ್ರೋ ಆಗಿರ್ತಕ್ಕಂಥವು ನೋಡಿ ಇವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ ಮೊದಲನೇ ಪ್ರಶ್ನೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಯಾವ ರಾಜ್ಯದ ಟ್ಯಾಬ್ಲು ಪ್ರಥಮ ಸ್ಥಾನ ಪಡೆದಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸರ್ ಅಂತ ಕೇಳಿದಾಗ ಮೊದಲನೇ ಆಪ್ಷನ್ನು ಉತ್ತರ ಪ್ರದೇಶ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಟ್ಯಾಬ್ಲೋ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ್ ಹಾಗಾದರೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ರಾಜ್ಯ ನಾನು ಈಗಾಗಲೇ ಹೇಳಿದೆ ಯಾವುದಂದರೆ ಉತ್ತರ ಪ್ರದೇಶ್ ಇನ್ನು ಉತ್ತರ ಪ್ರದೇಶದಿಂದ ಪ್ರದರ್ಶನಗೊಂಡಿರ್ತಕ್ಕಂಥ ಟ್ಯಾಬ್ಲೋದ ಹೆಸರೇನೆಂದರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಮತ್ತು ಕಾಶಿ ವಿಶ್ವನಾಥ ಧಾಮ ಈ ಒಂದು ಥೀಮ್ ಅಡಿಯಲ್ಲಿ ಪ್ರದರ್ಶಿಸಲಾಗಿರ್ತಕ್ಕಂಥ ಉತ್ತರ ಪ್ರದೇಶದ ಟ್ಯಾಬ್ಲೋ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಬಂದಾಗ ಕರ್ನಾಟಕದ ಟ್ಯಾಬ್ಲೋ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಬಹಳ ಇಂಪಾರ್ಟೆಂಟು ಟ್ಯಾಬ್ಲೋದ ಹೆಸರೇನೆಂದರೆ ಪಾರಂಪರಿಕ ಕರಕುಶಲ ವಸ್ತುಗಳ ತೊಟ್ಟಿಲು ಈ ಥೀಮ್ ಅಡಿಯಲ್ಲಿ ಸೃಷ್ಟಿಸಲಾಗಿರ್ತಕ್ಕಂಥ ಕರ್ನಾಟಕದ ಟ್ಯಾಬ್ಲೋ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಹಾಗಾದರೆ ಸರ್ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಯಾವುದಂದರೆ ಮೇಘಾಲಯ ಹಾಗಾದರೆ ಮೇಘಾಲಯದ ಒಂದು ಟ್ಯಾಬ್ಲೋ ಯಾವ ಒಂದು ಥೀಮ್ ಅಡಿಯಲ್ಲಿ ಪ್ರದರ್ಶನ ಮಾಡಲಾಗಿತ್ತು ಅಂದರೆ ಮೇಘಾಲಯಕ್ಕೆ ಐವತ್ತರ ಸುವರ್ಣ ಸಂಭ್ರಮ ಮತ್ತು ಮಹಿಳೆಯರ ಸಹಕಾರ ಸಂಘಗಳು ಮತ್ತು ಸ್ವಸಹಾಯ ಸಂಘಗಳಿಗೆ ಗೌರವ ಎಂಬ ಥೀಮ್ ಅಡಿಯಲ್ಲಿ ಪ್ರದರ್ಶನಗೊಂಡಿರತಕ್ಕಂಥ ಮೇಘಾಲಯದ ಟ್ಯಾಬ್ಲೋವು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ನು ರಣವೀರ್ ಸಿಂಗ್ ಇಸ್ ದ ರೈಟ್ ಆನ್ಸರ್ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ವಲ್ಪ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಸಾಹೇಬ್ ಪಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಅದರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡವರು ರಣವೀರ್ ಸಿಂಗ್ ಅವರು ಇನ್ನು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಕುಡಿದ ಪಡೆದುಕೊಂಡವರು ಕೃತಿ ಸನೋನ್ ಅಂತಕ್ಕಂಥವ್ರು ಇನ್ನು ಅತ್ಯುತ್ತಮ ಚಿತ್ರ ಯಾವುದಂದ್ರೆ ಶೇರ್ಪಾ ಅಂತಕ್ಕಂಥ ಶಾ ಅಂತಕ್ಕಂಥ ಚಿತ್ರ ವೆರಿ ಇಂಪಾರ್ಟೆಂಟ್ ಅಂದರೆ ಶಾ ನೋಡಿರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿರಿ ನೆಕ್ಸ್ಟ್ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನು ಕೇಳಿದಂದರೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಅಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಡೆನೀಸ್ ಪಾನೆಲ್ ಸುಲಿವಿ ಸುಲಿವನ್ ಅಂತಕ್ಕಂಥದ್ದು ಎರಡರಿ ಡೆನೀಸ್ ಪಾನೆಲ್ ಸುಲಿವನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸೊ ದ್ಯಾಟ್ ಇದ್ರ ಬಗ್ಗೆ ನಾವು ನೋಡ್ತಾ ಬಂದಾಗ ನೋಡಿ ಅಬೆಲ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತಂದರೆ ಗಣಿತ ಕ್ಷೇತ್ರದಲ್ಲಿ ಗಣನೀಯವಾಗಿ ಅಂದರೆ ಒಂದು ಒಳ್ಳೆಯ ಒಂದು ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸ್ಥಾನದಲ್ಲಿ ಪಡೆದುಕೊಂಡವರು ಯಾರಾದರೆ ಡೆನೀಸ್ ಅಂತಕ್ಕಂಥ ವ್ಯಕ್ತಿ ನಾನು ಈಗಾಗಲೇ ಹೇಳಿದ್ದೀನಿ ಆದರೆ ಯಾವ ದೇಶ ಈ ಪ್ರಶಸ್ತಿಯನ್ನು ಅಂದರೆ ನಾರ್ವೆ ದೇಶ ಏನು ಮಾಡುತ್ತೆ ಪ್ರತಿ ವರ್ಷ ಅಬೆಲ್ ಪ್ರಶಸ್ತಿಯನ್ನು ನೀಡುತ್ತೆ ಯಾವ ಕ್ಷೇತ್ರದಲ್ಲಿ ಗಣಿತ ಕ್ಷೇತ್ರದಗೋಸ್ಕರ ವೆರಿ ಇಂಪಾರ್ಟೆಂಟ್ ತಲೆಯಲ್ಲಿರಬೇಕು ನೋಡಿ ಇದೇ ಥರ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಆಸ್ಕರ್ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಲನಚಿತ್ರ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಇದೇ ಥರ ಬರಬಹುದು ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ನು ಕೋಡಾ ಇಸ್ ದ ರೈಟ್ ಆನ್ಸರ್ ಕೋಡಾ ಅಂತಕ್ಕಂಥ ಚಿತ್ರವು ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಇಂಪಾರ್ಟೆಂಟು ಬಹಳ ಇಂಪಾರ್ಟೆಂಟ್ ಅರ್ಥ ಆಯಿತಾ ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ ಆಸ್ಕರ್ ಪ್ರಶಸ್ತಿ ಯಾವ ಒಂದು ಕ್ಷೇತ್ರಕ್ಕೆ ನೀಡಲಾಗುತ್ತಂದರೆ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇದು ಸಿನಿಮಾ ಕ್ಷೇತ್ರಕ್ಕೆ ನೀಡೋ ಒಂದು ಅತ್ಯುನ್ನತ ಪ್ರಶಸ್ತಿಯಾಗಿದೆ ನೋಡಿ ಇದೊಂದು ಅತ್ಯುನ್ನತ ಚಲನಚಿತ್ರ ಯಾವುದಂದರೆ ಅತ್ಯುತ್ತಮ ಚಲನಚಿತ್ರ ಕೂಡ ಅಂತಕ್ಕಂಥದ್ದು ಇನ್ನು ಅತ್ಯುತ್ತಮ ನಟ ಯಾರಂದರೆ ವಿಲ್ ಸ್ಮಿತ್ ಅಂತಕ್ಕಂಥವ್ರು ಇನ್ನು ಅತ್ಯುತ್ತಮ ನಟಿ ಯಾರಂದರೆ ಜೇಸಿಕಾ ಚಾಸ್ಟಿಯನ್ ಅಂತಕ್ಕಂಥವ್ರು ಅತ್ಯುತ್ತಮ ನಟಿಯಾಗಿ ಹೊರಹೊಮ್ಮಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಆಸ್ಕರ್ ಪ್ರಶಸ್ತಿ ಬಗ್ಗೆ ಇನ್ನು ನಿಮಗಿದೇ ಥರನಾಗಿ ನೋಟ್ಸ್ ಯಾರಿಗಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ನೋಟ್ಸನ್ನು ಪಡೆದುಕೊಳ್ಬೋದು ಅದರಲ್ಲಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಈಗ ನಾವು ಯಾವ ಥರ ಮಾಡ್ತಾಯಿದ್ದೀವಲ್ಲ ಇದೇ ಥರನಾಗಿ ವೆಲ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟು ವಿತ್ ಮೋರ್ ನಂಬರ್ ಆಫ್ ಎಮ್ ಸಿ ಕ್ಯೂಸ್ಗಳಿವೆ ಸೊ ದಟ್ ನಿಮಗೆ ಎಷ್ಟಾಗುತ್ತೆ ಅಂದರೆ ಹದಿನೈದು ದಿವಸಕ್ಕೆ ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ನಿಮ್ಗೆ ಏನಾದರೂ ಬೇಕಂದರೆ ಒಂದು ಮಂತಿಗೆ ಫೋರ್ಟಿ ಆಗುತ್ತೆ ಜಾನಿಂದ ಮೇವರೆಗೆ ಬೇಕಂದರೆ ಟೂ ಹಂಡ್ರೆಡ್ ಆಗುತ್ತೆ ಡಿಸೆಂಬರಿಂದ ಮೇವರೆಗೆ ಬೇಕಂದರೆ ಟೂ ಫೋರ್ಟಿ ಆಗುತ್ತೆ ಜುಲೈ ಟೂ ಸೌಂಡ್ ಟ್ವೆಂಟಿ ಒನ್ ಟು ಮೇ ಟು ಟು ತಂಡ್ ಟ್ವೆಂಟಿ ಟೂ ಅಂದರೆ ಫೋರ್ ಫೋರ್ಟಿ ಆಗುತ್ತೆ ನೀವು ಯಾವ ಥರ ಅಂದರೆ ಈ ನಂಬರ್ಗೆ ನೀವು ಫೋನ್ಪೇ ಗೂಗಲ್ ಪೇ ಪೇಟಿಎಂ ಭೀಮ್ಯಾಪ್ ಮುಖಾಂತರ ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ನಾವೆಲ್ಲ ಸಾಫ್ಟ್ ಕಾಪಿಯನ್ನು ನಿಮಗೆ ಕಳಿಸ್ತೀವಿ ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳೋದಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು ಪ್ರೊಫೆಸರ್ ದರಾಜ್ ಮಿಶ್ರಾ ಇಸ್ ದ ರೈಟ್ ಆನ್ಸರ್ ಮೊದಲನೇ ಆಪ್ಷನ್ ಸರಿಯಾಗಿದೆ ನೋಡಿ ಇದರ ಬಗ್ಗೆ ನಾವು ಸ್ವಲ್ಪ ಮಾತಾಡ್ತಾ ಬಂದಾಗ ನೋಡಿ ಸರಿ ಸರಸ್ವತಿ ಸಮ್ಮಾನ ಅಂತಕ್ಕಂಥದ್ದು ಯಾವ ಕ್ಷೇತ್ರಕ್ಕೆ ನೀಡಲಾಗತ್ತಂದರೆ ಇದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಒಂದು ಪ್ರಶಸ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಡೆದುಕೊಂಡವರು ಯಾರಂದರೆ ರಾಮ ದರಾಸ್ ಮಿಶ್ರಾ ಅವರು ಇನ್ನು ಪ್ರಶಸ್ತಿ ದೊರಕಿಸಿಕೊಟ್ಟಿರುವ ಕವನ ಸಂಕಲನ ಯಾವುದಂದರೆ ಮೈ ಹೋತೋ ಯಹಾನ್ ಹೋನಾ ಅಂತಕ್ಕಂಥ ಒಂದು ಕವನದ ಸಂಕಲನ ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡ್ರಿ ನೆಕ್ಸ್ಟ್ ಪ್ರಶ್ನೆಯಿಂದ ಕೇಳಿದರೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ವಿಸ್ಟನ್ ವರ್ಷದ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ನಾಲ್ಕನೇ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡು ಮತ್ತು ಮೂರು ಸರಿಯಾಗಿದೆ ಅಂದರೆ ಎರಡನೇದು ರೋಹಿತ್ ಶರ್ಮಾ ಮತ್ತು ಮೂರನೇದು ಜಸ್ಪ್ರೀತ್ ಬಿಮ್ರಾ ಎರಡು ಸಾವಿರದ ಎರಡನೇ ಸಾಲಿನ ವಿಸ್ಟನ್ ವರ್ಷದ ಕ್ರಿಕೆಟ್ ಪ್ರಶಸ್ತಿಗೆ ಇವರು ಆಯ್ಕೆಯಾಗಿದ್ದಾರೆ ಯಾರಾದರೆ ರೋಹಿತ್ ಶರ್ಮಾ ಆ್ಯಂಡ್ ಜಸ್ಪ್ರೀತ್ ಬ್ರೂಮ್ರಾ ಅಂತಕ್ಕಂಥದ್ದು ಗೊತ್ತಿರಬೇಕು ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿರಿ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ವೆಸ್ಟರ್ನ್ ವರ್ಷದ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಆಟಗಾರ ಯಾರಂದರೆ ಒಟ್ಟು ಐದು ಜನ ಆಟಗಾರರು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಸ್ಟನ್ ವರ್ಷದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈ ಐದು ಆಟಗಾರರಲ್ಲಿ ಭಾರತ ನಮ್ಮ ಹೆಮ್ಮೆ ರೋಹಿತ್ ಶರ್ಮಾ ಅವರು ತದನಂತರದಲ್ಲಿ ಜತ್ಪ್ರೀತ್ ಬುಮ್ರಾ ಅವರು ಇವರು ಆಗಿದ್ದಾರೆ ಇನ್ನು ತದನಂತರದಲ್ಲಿ ಡೆವೋನ್ ಖಾನ್ ವೇ ಅಂತಕ್ಕಂಥವ್ರು ಇನ್ನೊಬ್ರು ಯಾರಂದರೆ ಓಲಿ ರಾಬಿಸ್ ರಾಬಿನ್ಸನ್ಸ್ ಅಂತಕ್ಕಂಥವ್ರು ಇನ್ನು ಡೆನ್ ವ್ಯಾಕ್ ನಿಕ್ಕೆ ನಿಖರ್ಕ್ ಅಂತಕ್ಕಂಥವ್ರು ನೋಡಿರಿ ಡೆನ್ ವ್ಯಾಕ್ ಅನ್ ಡೆನ್ ವ್ಯಾನ್ ಅಂತಕ್ಕಂಥ ವ್ಯಕ್ತಿ ಒಟ್ಟಾರೆಯಾಗಿ ಐದು ಜನರು ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ವಿಸ್ಟನ್ ವರ್ಷದ ಕ್ರಿಕೆಟ್ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ ಅಂತಕ್ಕಂಥ ಗೊತ್ತಿರಬೇಕು ಇವೆಲ್ಲರದು ಗೊತ್ತಿರಲಿಲ್ಲ ಅಂದರೂ ಕೂಡ ಇವರಿಬ್ಬರದು ಮಾತ್ರ ಮರಿಬಾರ್ದು ರೋಹಿತ್ ಶರ್ಮಾ ಆ್ಯಂಡ್ ಜಸ್ಪ್ರೀತ್ ಬುಮ್ರಾ ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಎಂದು ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು ಡಾಕ್ಟರ್ ಸಿಂಥಿಯಾ ರೋಸೆನ್ ನಜ್ ವೀಗ್ ಅಂತಕ್ಕಂಥ ನೋಡಿರಿ ಇಟ್ಟು ದೊಡ್ಡದಿರ್ತಕ್ಕಂಥ ಹೆಸರು ಸಿಂಪಲ್ಲಾಗಿ ಹುಟ್ಟುಕೊಳ್ಳಲಿ ಡಾಕ್ಟರ್ ಸಿಂಥಿಯಾ ಅಂತಕ್ಕಂಥ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹಾಗಾದರೆ ಇದರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿರಿ ವಿಶ್ವ ಆಹಾರ ಪ್ರಶಸ್ತಿ ಇದರ ಸ್ಥಾಪಕರು ಯಾರಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು ನಾರ್ಮಾನ್ ಬೊರ್ಲಾಂಗ್ ಅವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ ಇನ್ನು ಮೊದಲು ಪಡೆದವರು ಯಾರಂದರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮವಾಗಿರ್ತಕ್ಕಂಥ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನವರು ಈ ಒಂದು ವಿಶ್ವ ಆಹಾರ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದುಕೊಂಡಿದ್ದಾರೆ ಎಮ್ ಎಸ್ ಸ್ವಾಮಿನಾಥನನ್ನು ಹಸಿರು ಕ್ರಾಂತಿಯ ಪಿತಾಮ ಅಂತ ಹೇಳ್ತೀವಿ ನಾವು ಇದನ್ನು ಕೂಡ ಗೊತ್ತಿರಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಡೆದವರು ಯಾರು ಡಾಕ್ಟರ್ ಶಕುಂತಲಾ ಅವರು ಪಡೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನಲ್ಲಿ ಪಡೆದುಕೊಂಡವರು ನಾನು ಈಗಾಗಲೇ ಡಿಸ್ಕಷನ್ ಮಾಡಿದ ಹಾಗೆ ಡಾಕ್ಟರ್ ಸಿಂತಿ ಅವರು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು ನೋಡಿ ನೆಕ್ಸ್ಟ್ ಇಲ್ಲೇನು ಕೇಳಿದರೆ ನೆಕ್ಸ್ಟ್ ಪ್ರಶ್ನೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಪುಲ್ಟೀಜರ್ ಪ್ರಶಸ್ತಿಗೆ ಆಯ್ಕೆಯಾದ ಭಾರತೀಯರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಯಾವುದಂದ್ರೆ ನಾಲ್ಕನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪುಲ್ಟೀಜರ್ ಪ್ರಶಸ್ತಿಗೆ ಈ ಮೇಲ್ಗಡೆ ಇರತಕ್ಕಂಥವರು ಎಲ್ಲರೂ ಆಯ್ಕೆಯಾಗಿದ್ದಾರೆ ಅಂದರೆ ಅದಾನ್ ಅಬೀದ್ ಅಂತಕ್ಕಂಥವರು ಇನ್ನು ಸನಾ ಇರ್ಷಾದ್ ಮೊಟ್ಟು ಅಂತಕ್ಕಂಥವರು ಅಮೀತ್ ದವೆಯವರು ಆಯ್ಕೆಯಾಗಿದ್ದಾರೆ ಇನ್ನು ದಾನೀಶ್ ಸಿದ್ದಿಕಿಯವರು ಕೂಡ ಆಯ್ಕೆಯಾಗಿದ್ದಾರೆ ಇವೆಲ್ಲರೂ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪುಲ್ಟೀಜರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಹಾಗಾದರೆ ಪುಲ್ಟಿಜರ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಒಟ್ಟು ಜನ ಹೇಳಿದ್ರೆ ನಾಲ್ಕು ಮಂದಿ ಆಯ್ಕೆ ಆಗಿದ್ದಾರೆ ಯಾರಂದರೆ ಅದಾನ್ ಅಬೀದ್ ಅಂತಕ್ಕಂಥವ್ರು ಇನ್ನು ಸನಾ ಇರ್ಷಾದ್ ಮುಟ್ಟು ಅಂತಕ್ಕಂಥವ್ರು ಅಮಿತ್ ದವೆಯವರು ಆಯ್ಕೆ ಆಗಿದ್ದಾರೆ ಇನ್ನು ದಾನೇ ಸಿದ್ದಿಕಿ ವಿಭಾಗ ಯಾವುದ್ರೆ ಪಿಚ್ಚರ್ ಫೋಟೋಗ್ರಾಫಿ ಈ ಪಿಚ್ಚರ್ ಫೋಟೋಗ್ರಾಫಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲೇ ಇರಬೇಕು ಎಸ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ರಾಯಲ್ ಗೋಲ್ಡ್ ಮೆಡಲನ್ನು ಯಾರಿಗೆ ನೀಡಲಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು ಬಾಲಕೃಷ್ಣ ವಿಠ್ಠಲ್ ದಾಸ್ ದೋಸಿ ಇಸ್ ದ ರೈಟ್ ಆನ್ಸರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ನೀವು ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು ಎಸ್ ನೆಕ್ಸ್ಟ್ ನೋಡೋಣ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ನೋಡಿ ಇದನ್ನು ಕೂಡ ಬಹಳ ಇಂಪೋರ್ಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಗೀತಾಂಜಲಿ ಶ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ನೋಡ್ರಿ ಇದನ್ನು ಕೂಡ ಬಹಳ ಇಂಪಾರ್ಟೆಂಟು ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ನೀಡುವ ಸಂಸ್ಥೆಯಾವುದಂದರೆ ಮ್ಯಾನ್ ಗ್ರೂಪ್ ಸಂಸ್ಥೆ ನೀಡುತ್ತೆ ಇನ್ನು ಪ್ರಶಸ್ತಿಯ ಮೊತ್ತ ಎಷ್ಟಂದರೆ ಐವತ್ತು ಸಾವಿರ ಪೌಂಡ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪಡೆದುಕೊಂಡವ್ರು ಯಾರಂದರೆ ಗೀತಾಂಜಲಿ ಶ್ರೀ ಅಂತಕ್ಕಂಥವ್ರು ಅವರು ಬದಿರ್ತಕ್ಕಂಥ ಕಾದಂಬರಿ ಯಾವುದಂದ್ರೆ ಟಾಂಬ್ ಆಫ್ ಸ್ಯಾಂಡ್ ಅಂತಕ್ಕಂಥ ಕಾದಂಬರಿ ಯಾವುದಾಳ್ರಿ ಟಾಂಬ್ ಆಫ್ ಸ್ಯಾಂಡ್ ಆದರೆ ಟಾಮ್ ಆಫ್ ಸ್ಯಾಂಡ್ ಅಂದರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು ಅಂದರೆ ಮರಳಿನ ಸಮಾಧಿ ಮರಳಿನ ಸಮಾಧಿ ಎಂಬ ಕಾದಂಬರಿಗೆ ಗೀತಾಂಜಲಿ ಶ್ರೀ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ದ್ಯಾಟ್ ಇವತ್ತಿಗೆ ವಿಡೋಣ ಮುಗಿಸೋಣ ಮತ್ತು ಮುಂದಿನ ವಿಡೋದಲ್ಲಿ ಹೊಸ ಟಾಫಿಕ್ ಒಂದಿಗೆ ಹೊಸ ಜೋಶೊಂದಿಗೆ ಮತ್ತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ